ನಮಸ್ಕಾರ, ಪ್ರೈಸ್ ದ ಲಾರ್ಡ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಪ್ರಿಯ ದೇವಜನವೇ, ಹೊಸ ವರ್ಷ ನಿಮಗೆ ಹೊಸ ಹರುಷವನ್ನು ತರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷಗಳಲ್ಲಿ ಹೇಗೆ ನಾವು ವಾಕ್ಯದಲ್ಲಿ ಆಳವಾಗಿ ಬೇರೂರಿ ಬೆಳೆದವೋ ಅದೇ ರೀತಿಯಲ್ಲಿ 2024ನೆಯ ವರ್ಷದಲ್ಲಿ ಆಳವಾಗಿ ಬೇರೂರೋಣ, ಮೇಲಕ್ಕೆ ಫಲ ಕೊಡುವಂಥವರು ಆಗಿರೋಣ. ಯಾಕೆಂದರೆ ದೇವರ ವಾಕ್ಯವು ಹೇಳುತ್ತದೆ, ನಾವು ಆಳವಾಗಿ ಕ್ರಿಸ್ತನಲ್ಲಿ ಬೇರೂರಿದ್ರೇ ಮೇಲಕ್ಕೆ ಫಲ ಕೊಡಲಿಕ್ಕೂ ಆಶೀರ್ವಾದವನ್ನು ಹೊಂದಲಿಕ್ಕೂ ಸಾಧ್ಯವಾಗುತ್ತದೆ. ಇಲ್ಲದೆ ಹೋದರೆ ಮೇಲುಗಡೆ ನಾವು ಚೆನ್ನಾಗಿರಬಹುದು, ಆದರೆ ಫಲ ಕೊಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವತ್ತಿನ ಸಂದೇಶವನ್ನು ಸ್ವಲ್ಪ ಸಮಯವನ್ನು ವೆಚ್ಚ ಮಾಡಿ ಪೂರ್ತಿಯಾಗಿ ಕೇಳಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ. ದೇವರು ತಾನೇ ಈ ಹೊಸ ವರ್ಷದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅತಿ ಹೇರಳವಾಗಿ, ಲೌಕಿಕವಾಗಿ ಮಾತ್ರವಲ್ಲ, ಆತ್ಮೀಕವಾಗಿಯೂ ದೈವಿಕವಾಗಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ನಾನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಾನು ಹೇಳಿದ ಹಾಗೆ ಕೊನೆಯ ತನಕ ಈ ಸಂದೇಶವನ್ನು ಕೇಳಿಸಿಕೊಂಡರೆ ಮಾತ್ರವೇ ಇದರ ಸಂಪೂರ್ಣ ಅರ್ಥವು ನಿಮಗೆ ಗೊತ್ತಾಗುತ್ತದೆ, ಇಲ್ಲದೆ ಹೋದರೆ ಗೊತ್ತಾಗುವುದಿಲ್ಲ. ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವು ಇಬ್ರಿಯರಿಗೆ ಬರೆದ ಪತ್ರಿಕೆ 4:16 ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಎಂದು ಈ ವಾಕ್ಯವು ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ನೀವೆಲ್ಲರೂ ದೇವರ ನಾಮಗಳನ್ನು ಅನೇಕ ಹೆಸರುಗಳಿಂದ ಕರೆದಿರುವುದನ್ನು ನೀವು ಕರೆದಿರಬಹುದು, ಅದನ್ನು ತಿಳಿದಿರಬಹುದು. ಪ್ರತ್ಯೇಕವಾಗಿ ದೇವರಿಗೆ ಎಲ್ ರೋಹಿ, ಯಹೋವ ರೂಹ, ಯಹೋವ ರಾಫಾ, ಯಹೋವ ಶಾಲೋಮ್, ಈ ರೀತಿಯಾದಂಥ ಪದಗಳನ್ನು ನೀವು ದೇವರ ನಾಮವನ್ನು ಕರೆದಿರ್ತೀರ. ಆದರೆ ಇವತ್ತು ನಾನು ಹೇಳುವಂಥ ಒಂದು ಹೊಸ ಪದ, ಒಂದು ವೇಳೆ ಬೈಬಲ್ ಅದರ ಬಗ್ಗೆ ಹೇಳದೆ ಹೋದರೂ ನಾನು ಹೇಳುತ್ತೇನೆ, ಯಹೋವ ಎಜರ್ ಎಂಬ ಪದ. ನಿಮಗೆ ಗೊತ್ತಾಯಿದು ಪದ, ಕೇಳಿಲ್ವಾ? ಇವತ್ತು ಈ ಸಂದೇಶವನ್ನು ಕೇಳಿಸಿಕೊಳ್ಳ್ರೆ ನಿಮಗೆ ಖಂಡಿತ ಇದು ಆಶ್ಚರ್ಯಕರವಾಗಿರುತ್ತದೆ. ಯಹೋವ ಎಜರ್ ಎಂಬುದು, ಅಂದರೆ ಎಜರ್ ಎಂಬುದು ಇಬ್ರುವಿನ ಪದ. ಈಗ ನಾವೇನು ರಾಫಾ, ಶಾಲೋಮ್, ಇದೇನು ರೂಹ, ಇದೆಲ್ಲ ಕೇಳಿಸ್ಕೊಳ್ತೀವಲ್ವಾ, ಇವು ಇಬ್ರು ಪದಗಳು. ಆ ಇಬ್ರು ಪದಗಳನ್ನು ನಾವು ಹಾಗೆ ಉಪಯೋಗಿಸುವುದನ್ನು ನೋಡುತ್ತಾ ಇದ್ದೇವೆ. ಎಜರ್ ಎಂಬ ಪದವು ಕೂಡ ಇಂಗ್ಲೀಷಲ್ಲಿ, ಇಲ್ಲವೇ ಇಂಗ್ಲೀಷಲ್ಲಿ ನಾವು ನೋಡುವಾಗ ಹೆಲ್ಪ್ ಅಂತ ನೋಡಿದರೆ, ಇಬ್ರು ಭಾಷೆಯಲ್ಲಿ ಹೆಸರ್ ಎನ್ನುವಂಥದ್ದನ್ನು ಸಹಾಯ ಎಂದು ಕನ್ನಡದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ಅನೇಕ ಸಹಾಯಗಳನ್ನು ನಾವು ಎದುರು ನೋಡುತ್ತೇವೆ. ಹೌದು, ಮಕ್ಕಳಾಗಿದ್ದಾಗ ತಂದೆ ತಾಯಿಗಳ ಸಹಾಯ ಬೇಕು, ಕೆಲಸ ಮಾಡಲಿಕ್ಕೆ ದೊಡ್ಡವರ ಸಹಾಯ ಬೇಕು, ಅಧಿಕಾರಿಗಳ ಸಹಾಯ ಬೇಕು, ಎಲ್ಲ ಸಹಾಯಗಳು ಬೇಕು. ಆದರೆ ಎಲ್ಲ ಮನುಷ್ಯರ ಸಹಾಯಗಳು ನಿಂತು ಹೋಗುವಾಗ, ಎಲ್ಲ ಮನುಷ್ಯರ ಸಹಾಯ ಬಲಹೀನವಾಗುವಾಗ, ನಮಗೆ ಒಬ್ಬರ ಸಹಾಯ ನಿತ್ಯ ನಿರಂತರವಾಗಿರುತ್ತದೆ. ಅವರ ಸಹಾಯವೇ ದೇವರ ಸಹಾಯ. ನಾವು ಯಾವಾಗಲೂ ಹೇಳುತ್ತಾ ಇರ್ತೇವೆ ಒಂದು ಮಾತನ್ನು, ಕೀರ್ತನೆಗಳು 121 321 ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ. ಅಲ್ಲಿ ಕೀರ್ತನೆಗಾರನು ಪ್ರಶ್ನೆಯನ್ನು ಹಾಕುತ್ತಾ ಎಲ್ಲಿಂದ ಬರುವುದು ಎಂದು ಕೇಳುತ್ತಾರೆ. ಹೌದು, ಲೋಕದಲ್ಲಿ ಅನೇಕ ಜನರು ಇವತ್ತು ನನ್ನ ಬಾಸಿಂದ ಬರುತ್ತೆ, ನನ್ನ ಮೇಲಧಿಕಾರಿಯಿಂದ ಬರುತ್ತೆ, ನನ್ನ ತಂದೆ ತಾಯಿಗಳಿಂದ ಬರುತ್ತೆ, ನನ್ನ ಸರ್ಕಾರದಿಂದ ಬರುತ್ತೆ, ಈ ರೀತಿಯಾಗಿ ಅಂದುಕೊಳ್ಳುತ್ತಾ ಇರುತ್ತಾರೆ. ಆದರೆ ಇವತ್ತು ಕೀರ್ತನೆಗಾರನು ಆ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾ ಅಲ್ಲಿ ಹೇಳುತ್ತಾನೆ, ಆ ಒಂದು ನನ್ನ ಸಹಾಯವು ಎಲ್ಲಿಂದ ಬರುವುದು ಅಂತ ಹೇಳಿದರೆ ಅಲ್ಲಿ ಹೇಳ್ತದೆ, ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ಬರುವುದು ಅಂತ
ಕೀರ್ತನೆಗಾರನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅನೇಕ ದೇವಭಕ್ತರುಗಳು ಯಾರೂ ಕೂಡ ರಥಬಲದ ಮೇಲೆ, ಅಶ್ವಬಲದ ಮೇಲೆ, ಮನುಷ್ಯರ ಮೇಲೆ, ಲೋಕದ ಮೇಲೆ, ಲೋಕಾಧಿಪತಿಯ ಮೇಲೆ ಭರವಸೆ ಇಡಲಿಲ್ಲ. ಅನೇಕ ದೈವ ಭಕ್ತರುಗಳು ದೇವರ ಮೇಲೆ ಭರವಸೆ ಇಟ್ಟರು, ದೇವರ ಸಹಾಯವನ್ನು ಎದುರು ನೋಡಿದರೆಂದು ನಾವು ನೋಡುತ್ತಾ ಇದ್ದೇವೆ. ನಾನೀಗಾಗಲೇ ಹೇಳಿದಂಥ ಈ ಒಂದು ಎಜರ್ ಎಂಬುದು, ಯೆಹೋವಾ ಎಜರ್ ಇಲ್ಲವೇ ಜೆಹೋವಾ ಎಜರ್ ಅಂತ ಹೇಳುವಂಥ ಮಾತು, ದೇವರು ನನಗೆ ಸಹಾಯಕರು ಎಂಬುದಾಗಿ. ಹಾಗಾದರೆ ಈ ಒಂದು ಪದಗಳನ್ನು, ಈ ಒಂದು ವಾಕ್ಯವನ್ನು ನೀವು ಕೇಳುವಾಗಲೇ ನಿಮಗೆ ಪರಿಪೂರ್ಣವಾಗಿ ಅರ್ಥವಾಗುತ್ತದೆ. ಎರಡು ಉದಾಹರಣೆಗಳನ್ನು ನಿಮಗೆ ಹೇಳಿದ ನಂತರ ಇನ್ನು ದೇವರು ಯಾವ ವಿಧವಾಗಿ ನಮಗೆ ಈ ವರ್ಷ ಸಹಾಯ ಮಾಡಲಿಕ್ಕಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳುವಂಥವರಾಗಿರೋಣ. ಮೊದಲನೇದಾಗಿ ನಾವು ನೋಡುತ್ತೇವೆ, ವಿಮೋಚನಾ ಕಾಂಡ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ. ಆ ವಾಕ್ಯವನ್ನು ನಿಮಗೆ ಓದುತ್ತೇನೆ, ಅದರ ಹಿನ್ನೆಲೆ ನಿಮಗೆ ಗೊತ್ತಿದೆ. ಪ್ರಿಯರೇ, ಮೋಶೆ ಎಂಬ ಭಕ್ತನು ಏನು ಮಾಡ್ದ, ತನ್ನ ಜನಾಂಗದವರಲ್ವ ಇಸ್ರಾಯೇಲರು, ಇವರನ್ನು ನಾನು ಹೇಗಾದರೂ ಕಾಪಾಡಬೇಕು ಅಂತ ಹೇಳಿಬಿಟ್ಟು, ಅಲ್ಲಿ ಐಗುಪ್ತನೊಬ್ಬನು ಇಸ್ರಾಯೇಲನೊಬ್ಬರು ಜಗಳ ಆಡ್ತಾ ಇದ್ದಾಗ ಐಗುಪ್ತನನ್ನು ಕೊಂದುಬಿಟ್ಟು ಇಸ್ರಾಯೇಲನನ್ನು ಕಾಪಾಡ್ತಾನೆ. ಆದರೆ ಅದು ಹೇಗೋ ಗೊತ್ತಾಗುತ್ತದೆ, ಅಲ್ಲಿಂದ ಅವನು ಪರೋಹನ ಕೈಯಿಂದ ತಪ್ಪಿಸಿಕೊಂಡು ಓಡಬೇಕಾದರೆ ನಿಜವಾಗಿಯೂ ದೇವರ ಕೃಪೆಯೇ. ಯಾಕೆಂದರೆ ಪರೋಹನ ಕೈಯಿಂದ ತಪ್ಪಿಸಿಕೊಂಡು ಅವನು ಓಡಿದಾಗ ದೇವರು ಅವನನ್ನು ಕೈಬಿಡದೆ ಅವನಿಗೆ ಒಂದು ಕುಟುಂಬ ಕೊಟ್ಟ, ಅವನಿಗೆ ಮದುವೆ ಆಯಿತು, ಮಕ್ಕಳಾದರು, ಕೆಲಸ ಸಿಕ್ತು, ಎಲ್ಲವನ್ನೂ ದೇವರು ಸಹಾಯ ಮಾಡಿದರು. ಅದಕ್ಕೆ ಕೃತಜ್ಞತೆಯಾಗಿ ಏನು ಮಾಡ್ತಾರೆ, ಕೃತಜ್ಞತೆಯಾಗಿ ಮೋಶೆ ಭಕ್ತನು ದೇವರಿಗೆ ಈ ರೀತಿಯಾಗಿ ಕರೀತಾನೆ. ವಿಮೋಚನಾ ಕಾಂಡ ಗ್ರಂಥ 18:4 ನನ್ನ ತಂದೆಯ ದೇವರು ನನಗೆ ಸಹಾಯಕನಾಗಿದ್ದು ನನ್ನನ್ನು ಪರೋಹನ ಕತ್ತಿಗೆ ತಪ್ಪಿಸಿ ಕಾಪಾಡಿದನು ಎಂದು ಹೇಳಿ ಕಿರಿ ಮಗನಿಗೆ ಎಲಿಯೇಜರ್ ಎಂದು ಹೆಸರಿಟ್ಟಿದನು. ಹಾಲೆಲೂಯಾ. ಮೋಶೆ ದೇವರು ತನಗೆ ಮಾಡಿದ ಉಪಕಾರವನ್ನು ಮರೆತು ಹೋಗಲಿಲ್ಲ. ಯಾಕೆಂದರೆ ನಾವು ಅನೇಕ ಸಾರಿ ಕರ್ತನು ಮಾಡಿದ ಉಪಕಾರಗಳನ್ನು ಮರೆತು ಹೋಗ್ತೇವೆ. ನಾವು ಮನುಷ್ಯರಲ್ವಾ, ಅನೇಕ ಸಾರಿ ದೇವರು ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾಗಿಯೂ ಕೂಡ ನಾವೇನು ಮಾಡ್ತೀವಿ, ಎಲ್ಲವನ್ನು ಮರೆತು ಹೋಗ್ತೇವೆ. ಆದರೆ ಮೋಶೆ ತಾನು ತನ್ನ ದೇವರು ಮಾಡಿದ ಉಪಕಾರವು ನಾನು ಮರೆತು ಹೋಗಬಾರದು ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ ಗೊತ್ತಾ, ಮೋಶೆ ತನ್ನ ಒಂದು ಕಿರಿ ಮಗನಿಗೆ ಎಲಿಯೇಜರ್ ಎಂದು ಹೆಸರಿಟ್ಟನು. ನಿಮಗೆ ಗೊತ್ತಾ, ಎಲ್ ಅಂದರೆ ಯಾವಾಗಲೂ ದೇವರ ನಾಮಪದ. ಎಲ್ ರೋಹಿ, ಎಲ್ ಶಡಾಯ್, ಈ ರೀತಿಯಾದ ಪದಗಳನ್ನು ನೋಡುವ, ಎಲ್ ಅಂದರೆ ಈ ಎಲ್ ಅಂತ ಹೇಳುವಾಗ ಎಲ್ ಅಂದರೆ ದೇವರು ಎಂದು ಅರ್ಥ. ಇಲ್ಲಿ ನೋಡುವಾಗ ಎಲ್ ಎಜರ್ ಅಂದರೆ ಎಜರ್ ಎಂಬುದಾಗಿ ಹೇಳುವಾಗ ಸಹಾಯಕನು, ದೇವರೇ ನನಗೆ ಸಹಾಯಕನು, ಎಲ್ ಎಜರ್ ಎಂಬ ಹೆಸರನ್ನು ಅಲ್ಲಿ ಹಿಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ದೇವಜನವೇ, ನಿಮಗೂ ದೇವರು ಉಪಕಾರ ಕಳೆದ ವರ್ಷ ಮಾಡಿದ್ದಾರಾ? ಈ ವರ್ಷವೂ ದೇವರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆಂದು ನಿಮಗೆ ಗೊತ್ತಿದೆಯಾ? ಹಾಗಾದರೆ ಆತನು ಮಾಡಿದ ಉಪಕಾರಗಳನ್ನು ನಾವು ಪ್ರತಿದಿನ ಎಣಿಸುವವರು ಆಗಿರಬೇಕು. ನಿಮ್ಮಲ್ಲಿ ಕೆಲವರು ಒಂದು ವೇಳೆ ನೋಟ್ಬುಕ್ಕಲ್ಲಿ ಬರೆಯಬಹುದು, ಸಭೆಯಲ್ಲಿ ಸಾಕ್ಷಿಯಾಗಿ ಹೇಳಬಹುದು, ಇನ್ನೊಬ್ಬ ವ್ಯಕ್ತಿಗೆ ಸ್ವಾರ್ಥಿಯಾಗಿ ಸಾರಬಹುದು. ನಿಮಗೆ ಗೊತ್ತಾ, ಯೇಸುವನ್ನು ತಿಳಿದ ನಂತರ ಯೇಸು ಕ್ರಿಸ್ತರು ನನಗೆ ಅದ್ಭುತ ಮಾಡಿದ್ದಾರೆ, ಈ ರೀತಿ ನಡೀತು ಅಂತ ನಿಮ್ಮಲ್ಲಿ ಬಚ್ಚಿಟ್ಟುಕೊಳ್ಳುವುದಕ್ಕಿಂತ ಅದನ್ನು ಬೇರೆಯವರಿಗೆ ಸಾಕ್ಷಿಯಾಗಿ ಹೇಳುವುದು ಎಷ್ಟೊಂದು ಒಳ್ಳೆಯದಲ್ವಾ? ದೇವರು ನಿಮಗೆ ಸಹಾಯ ಮಾಡಿದ್ದಾರೆ ಎಂಬುದನ್ನು ಬೇರೆಯವರಿಗೂ ತಿಳಿಸುವಾಗ ಅವರು ಕೂಡ ನನಗೂ ದೇವರು ಸಹಾಯ ಮಾಡುತ್ತಾರೇನೋ ಎಂದು ಹೇಳಿ ದೇವರ ಬಳಿಗೆ ಬರುತ್ತಾರೆ. ಪ್ರಿಯ ದೇವಜನವೇ, ನಿಮಗೆ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಕಳೆದ ವರ್ಷ ನಿಮ್ಮ ಜೀವಿತದಲ್ಲಿ ಕಣ್ಣೀರು ಆಗೇ ಇದ್ದಿರಬಹುದು, ಪ್ರಶ್ನೆಗಳು ಆಗೇ ಇದ್ದಿರಬಹುದು, ನಿಮ್ಮವರು ಬದಲಾಗದೇ ಇದ್ದಿರಬಹುದು, ನಿಮ್ಮ ಕುಟುಂಬದ ಪರಿಸ್ಥಿತಿ ಸುಧಾರಿಸದೇ ಇರಬಹುದು, ಸಾಲಗಳು ತೀರದೇ ಇರಬಹುದು. ಹಿಂದಕ್ಕೆ ಮುಂದಕ್ಕೆ ಹೇಗೆ ನೋಡಿದರೂ ಅಯ್ಯೋ ವರ್ಷ ಬದಲಾಗ್ತಾ ಇದೆ, ದಿನ ಬದಲಾಗ್ತಾ ಇದೆ, ನನ್ನ ಜೀವನ ಬದಲಾಗಲಿಲ್ಲವಲ್ಲ ಎಂದು ಆಲೋಚನೆ ಮಾಡುತ್ತಾ ಇದ್ದೀರಾ? ಅಪರಂಬಿಕೆಯನ್ನು ಹುಟ್ಟಿಸುವಂಥ ದುರಾತ್ಮನು ಯಾವಾಗಲೂ ನಮ್ಮ ಪಕ್ಷವಾಗಿ ಇರುತ್ತಾನೆ. ಅಪನಂಬಿಕೆ ಹುಟ್ಟಿಸ್ತಾನೆ, ಓಹ್ ಈ ವರ್ಷ ನಡೀದೇ ಇದ್ದಿದ್ದು ಇನ್ನೇನು ಬರೋ ವರ್ಷ ನಡೆದು ಬಿಡುತ್ತಾ, ಈ ತಿಂಗಳು ನಡೀದೇ ಇರುವುದು ಬರೋ ತಿಂಗಳು ನಡೆದು ಬಿಡುತ್ತಾ ಎಂದು ಸೈತಾನನು ಅಪನಂಬಿಕೆಯನ್ನು ಹುಟ್ಟಿಸುತ್ತಾರೆ. ಆದರೆ ಕೀರ್ತನೆಗಾರನು ಹೇಳುವಂತೆ, ನನ್ನ ಮನವೇ
ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ನೀವು ನಾನು ಆತನು ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾರೆ ನಾವು ಮರೆತು ಹೋಗಬಾರ್ದು. ನೋಡಿ, ಮೋಶೆ ಮರೆತು ಹೋಗಲಿಲ್ಲ. ಮೋಶೆ ತಾನು ದೇಶ ಬಿಟ್ಟು ಬಂದರೂ ಕೂಡ ಆ ದೇಶಕ್ಕೆ ಬಂದಾಗ ಕೆಲಸವನ್ನು ಒಂದು ಹೆಂಡತಿಯನ್ನು ಮಕ್ಕಳನ್ನು ಕೊಟ್ಟು ಅವನನ್ನು 40 ವರ್ಷಗಳ ಕಾಲ ದೇವರು ಪೋಷಿಸಿದರು. ಇವತ್ತು ನಿಮ್ಮನ್ನು ಆತನು ಪೋಷಿಸೋದಿಲ್ವಾ? ನಿಮ್ಮನ್ನು ಆತ ನಡೆಸೋದಿಲ್ವಾ? ಹಿಂತಿರುಗಿ ನೀವು ನೋಡ್ರಿ, ನಿಮ್ಮ ಜೀವಿತದಲ್ಲಿ ಭಯ, ಆತಂಕ, ಕಳವಳ, ದಿಗ್ಭ್ರಮೆ ಎಲ್ಲ ಇರಬಹುದು. ಮೋಶೆ ಹಿಂತಿರುಗಿ ನೋಡ್ತಾನೆ, ಅಯ್ಯೋ ಪರೋಹನು, ಆದರೆ ಈಗ ನಿಶ್ಚಿಂತೆಯಾಗಿದ್ದಾನೆ. ಇವತ್ತು ನೀವು ನಿರುತ್ಸಾಹದಲ್ಲಿದ್ದೀರಾ? ನಿಶ್ಚಿಂತೆಯಾಗಿರ್ರಿ. ಚಿಂತೆಯಲ್ಲಿದ್ದೀರಾ? ನಿಶ್ಚಿಂತೆಯಾಗಿರ್ರಿ. ಭಾರವನ್ನು ಹೊತ್ತುಕೊಂಡಿದ್ದೀರಾ? ದೇವರ ಮೇಲೆ ಹಾಕಿರಿ. ದೇವರು ಹೇಳ್ತಾನೆ, ಮಗನೇ ನಿಶ್ಚಿಂತೆಯಾಗಿರು, ಮಗಳೇ ನೀ ನಿಶ್ಚಿಂತೆಯಾಗಿರು, ನಾನು ನಿನ್ನನ್ನು ಪೋಷಿಸುತ್ತೇನೆ. ಅಲ್ಲಿ ಐಗುಪ್ತ ದೇಶದಲ್ಲಿ ತುಂಬ ಕಳವಳ, ಭಯ, ಆತಂಕದಲ್ಲಿದ್ದಂಥ ಮೋಶೆಯನ್ನು ದೇವರು ಇಲ್ಲಿಗೆ ಕರ್ಕೊಂಡು ಬಂದು ಒಂದು ಕುಟುಂಬ ಕೊಟ್ಟು ಪೋಷಿಸಿ ಎಲ್ಲ ಸಹಾಯವನ್ನು ಮಾಡಿದರು. ಇವತ್ತು ನಾನು ಹೇಳುತ್ತೇನೆ, ನಿಮ್ಮ ಜೀವಿತ ಕಳೆದ ವರ್ಷ ಕಳವಳದಲ್ಲಿದ್ದಿರಬಹುದು, ಭಯದಲ್ಲಿದ್ದಿರಬಹುದು, ಯಾವುದೋ ಕಾರಣಕ್ಕೆ ನೀವು ಓಡುತ್ತಾ ಇರಬಹುದು, ತಪ್ಪಿಸಿಕೊಂಡು ತಿರುಗುತ್ತಿರಬಹುದು, ಏನೇ ನೀವು ಹಳೆ ವರ್ಷದಲ್ಲಾಗಿರಬಹುದು, ಹೊಸ ವರ್ಷದಲ್ಲಿ ದೇವರು ಮೋಶೆಗೆ ಹೊಸ ಒಂದು ಜೀವನ ಕೊಟ್ಟ ಹಾಗೆ ನಿಮ್ಮಗೂ ಕರ್ತನು ಖಂಡಿತ, ಯಾರಿಗೆ ಮದುವೆ ಆಗಲಿಲ್ಲವೋ ಆಗುತ್ತೆ, ಯಾರಿಗೆ ಮಕ್ಕಳಾಗಲಿಲ್ಲವೋ ಆಗುತ್ತೆ, ಯಾರಿಗೆ ಸಾಲಬಾಧೆ ಇದೆಯೋ ತೀರುತ್ತದೆ, ಯಾರಿಗೆ ಕಷ್ಟ ಕುಟುಂಬದಲ್ಲಿ ಕೊರತೆ ಇದೆಯೋ ತೀಗುತ್ತದೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವು ಕಳವಳ ಪಡ್ತಾ ಇರಬಹುದು, ನಿಮ್ಮ ಯವನಸ್ಥರ ವಿಚಾರದಲ್ಲಿ ಕಳವಳ ಪಡ್ತಾ ಇರಬಹುದು. ಮೋಶೆ 40 ವರ್ಷ ಅಲ್ಲಿ ಐಗುಪ್ತದಲ್ಲಿದ್ದನು, ಇನ್ನು 40 ವರ್ಷ ದೇವರು ಅತಿಶಯವಾಗಿ ಒಂದು ಸಂಸಾರಿಕನನ್ನಾಗಿ ಮಾಡಿದನು. ನಿಮಗೂ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆಂದು ದೇವರು ನಮಗೆ ಮಾತು ಕೊಡುತ್ತಾ ಇದ್ದಾರೆ. ಪ್ರಿಯರೇ, ನಾವು ಅದನ್ನು ಮರೆತು ಹೋಗಬಾರ್ದು. ಅನೇಕ ಕಡೆಗಳಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರು ನಮಗೆ ಸಹಾಯಕನು. ಎಲಿಯೇಸರ್ ಅಂತ ಅಂದರೆ ದೇವರು ನನ್ನ ಸಹಾಯಕನೇ, ಗಾಡ್ ಈಸ್ ಮೈ ಹೆಲ್ಪರ್ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯದೇವಜನವೇ, ನಾನು ಇನ್ನೊಂದು ಘಟನೆಯನ್ನು ನಿಮಗೆ ಬಯಲುಪಡಿಸ್ತೇನೆ, ತಿಳಿಯಪಡಿಸುತ್ತೇನೆ. ಅದೇನೆಂದರೆ, ಈ ಕರ್ತನೇ ನನ್ನ ಸಹಾಯಕನು, ದೇವರೇ ನನ್ನ ಸಹಾಯಕನು ಎಂದು ನಾವು ನೋಡುತ್ತೇವೆ. ಮೊದಲ ಸಮುವೇಲನ ಗ್ರಂಥದಲ್ಲಿ ಅದರ 4:11 ಸಮುವೇಲನು ಇಸ್ರಾಯೇಲರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು. ಇಸ್ರಾಯೇಲರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟರು. ಎಬೆನೇಜರಿನ ಸಮೀಪದಲ್ಲಿ ಪಾಳೆಯ ಮಾಡಿಕೊಂಡರು. ಫಿಲಿಷ್ಟಿಯರು ಬಂದು ಆಫೇಕಿನಲ್ಲಿ ಇಳುಕೊಂಡರು. ಇಲ್ಲಿ ಎಬೆನೇಜರ್ ಎಂಬ ಒಂದು ಸ್ಥಳ ಇದೆ. ಏನು ಈ ಎಬೆನೇಜರ್ ಎಂಬ ಸ್ಥಳ ಎಂಬುದಾಗಿ ನೀವು ನೋಡ್ತಾ ಇದ್ದೀರಾ? ಅದಕ್ಕೆ ಅರ್ಥ ಮೊದಲ ಸಮುವೇಲ 7:22 ನೋಡುವಾಗ, ಅನಂತರ ಸಮುವೇಲನು ಮಿಚ್ಚೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೂ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬೆನೇಜರ್ ಎಂದು ಹೆಸರಿಟ್ಟನು. ನನ್ನ ಪ್ರಿಯ ದೇವಜನವೇ, ಈ ಘಟನೆಯನ್ನು ಗಮನಿಸಿರಿ. ಒಂದು ಕಲ್ಲನ್ನು ನಿಲ್ಲಿಸಿ ಅದಕ್ಕೆ ಒಂದು ಹೆಸರನ್ನು ಇಡ್ತಾ ಇದ್ದಾರೆ. ಏನೆಂದರೆ, ಇದು ಎಬೆನೇಜರ್ ಎಂಬ ಸ್ಥಳ. ಎಬೆನೇಜರ್ ಅಂದರೆ ಆತನು ದೇವರು ನಮಗೆ ಸಹಾಯಕನು ಅಷ್ಟೇ. ನೆಜರ್ ಅಂದರೆ ಸಹಾಯಕನು, ಎಬೆನ್ ಅಂದರೆ ದೇವರು, ಎಲ್ ಅಂದರೆ ದೇವರು. ಅಂದರೆ ನೋಡಿ, ಎಜರ್ ಎಂಬ ಪದಕ್ಕೆ ಅರ್ಥ ಏನೆಂದರೆ ಸಹಾಯಕನೇ ಎಂಬುದಾಗಿ. ಇವತ್ತು ದೇವರು ನಿಮಗೆ ಎಬೆನೇಜರಾಗಿ, ಎಲಿಯೇಸರಾಗಿ ಇರಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಮೋಶೆ ತಾನು ದೇವರು ಮಾಡಿದ ಉಪಕಾರವನ್ನು ಮರೆಯದ ಹಾಗೆ ತನ್ನ ಮಗನಿಗೆ ಹೆಸರನ್ನು ಕೊಟ್ಟನು. ಸಮುವೇಲನು ಅವರ ಜೊತೆಯಲ್ಲಿರುವವರು ದೇವರು ಅವರಿಗೆ ಕೊಟ್ಟ ಜಯವನ್ನು ಮರೆಯದ ಹಾಗೆ ಒಂದು ಕಲ್ಲನ್ನು ಇಟ್ಟು ಆ ಸ್ಥಳಕ್ಕೆ ಏನು ಮಾಡಿದರು? ಎಬೆನೇಜರ್ ಎಂದು ಹೆಸರಿಟ್ಟರು. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮಗೂ ನನಗೂ ಮೋಶೆಗೆ ಸಹಾಯ ಮಾಡಿದ ಹಾಗೆ, ಇಸ್ರಾಯೇಲರಿಗೆ ಸಮುವೇಲನ ಕಾಲದಲ್ಲಿ ಸಹಾಯ ಮಾಡಿದ ಹಾಗೆ, ಎಲಿಯೇಸರಾಗಿ ಎಬೆನೇಜರಾಗಿ ದೇವರು ನಿಮ್ಮ ಜೊತೆಯಲ್ಲಿ ನಿಮಗೆ ಸಹಾಯಕನಾಗಿ ಇರಲಿಕ್ಕೆ ಇದ್ದಾನೆ. ಹಾಲೆಲೂಯಾ, ಕರ್ತರಿಗೆ ಸ್ತೋತ್ರ. ಅನೇಕ ಕಡೆಗಳಲ್ಲಿ ದೇವರ ವಾಕ್ಯವು ಹೇಳ್ತಾ ಇದೆ, ದೇವರು ನಮಗೆ ಸಹಾಯ ಮಾಡ್ತಾರಂತ. ಇಲ್ಲಿ ನಾವು ನೋಡುವಾಗ ಕೀರ್ತನೆಗಳ ಗ್ರಂಥ 54:4 ಇಗೋ ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವವನು. ಇದುವರೆಗೂ ನಿಮ್ಮನ್ನು ಕಾಪಾಡಿದ್ದು ವೈದ್ಯರಲ್ಲ, ಮನುಷ್ಯರಲ್ಲ,
ತಂದೆ ತಾಯಿಗಳಲ್ಲ, ಸ್ನೇಹಿತರಲ್ಲ, ಬದಲಾಗಿ ನಿಮ್ಮನ್ನು ನನ್ನನ್ನು ಕಾಪಾಡಿದವರು ಕರ್ತರೇ ಆಗಿದ್ದಾರೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಕಾಪಾಡಿದವರು ದೇವರೇ, ದೇವರೇ ನನಗೆ ಸಹಾಯಕನು. ಇವತ್ತು ನೀವು ಹೇಳೋಕ್ಕಾಗುತ್ತದೆ, ಗಾಡ್ ಈಸ್ ಮೈ ಹೆಲ್ಪರ್, ದೇವರು ನನಗೆ ಸಹಾಯಕನು. ಅದೊಂದು ಮಾತನ್ನು ಈ ಒಂದು ವರ್ಷದಲ್ಲಿ ಒಂದು ವಾಗ್ದಾನದ ಮಾತನ್ನಾಗಿ, ಒಂದು ಭರವಸೆಯ ಮಾತನ್ನಾಗಿ ಇಟ್ಟುಕೊಳ್ಳ್ರಿ. ದೇವರೇ ನನಗೆ ಸಹಾಯಕನು, ನಾನು ಯಾರಿಗೆ ಭಯಪಡಬೇಕು, ನಾನು ಯಾವುದಕ್ಕೆ ಭಯಪಡಬೇಕು, ನಾನು ಯಾಕೆ ಭಯಪಡಬೇಕು? ಹಲ್ಲೆಲೂಯ, ದೇವರ ನಾಮವು ನಮಗೆ ಅಂಥ ಒಂದು ಭರವಸೆಯ ಮಾತನ್ನು ಕೊಟ್ಟು ಹೇಳ್ತಾ ಇದೆ, ಆತನೇ ನಮಗೆ ಸಹಾಯಕನು ಎಂಬುದಾಗಿ. ಇವತ್ತು ನಿಮ್ಮ ಸಹಾಯಕರು ಯಾರು? ಮನುಷ್ಯರಲ್ಲಿ ಭರವಸೆ ಇಟ್ಟಿದ್ದರೆ, ಒಂದು ವೇಳೆ ಅಧಿಕಾರದಲ್ಲಿ, ವ್ಯಕ್ತಿಗಳಲ್ಲಿ, ಸರ್ಕಾರಗಳಲ್ಲಿ, ದಯಮಾಡಿ ನನ್ನ ಪ್ರಿಯ ದೇವ ಜನವೇ, ಕೀರ್ತನೆಗಾರನು ಹೇಳುತ್ತಾನೆ, ಕಣ್ಣೆತ್ತಿ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಎಲ್ಲಿಂದಲೂ ಬರಲ್ಲ, ಆ ಭೂಮಿ ಆಕಾಶಗಳ ನಿರ್ಮಾಣಕರ್ತನಿಂದಲೇ ಬರುತ್ತದೆ ಎಂದು ಹೇಳಿದ ಹಾಗೆ ನಿಮಗೂ ನನಗೂ ಸಹಾಯವು ಬರ್ತದೆ. ಸಹಾಯ ಬೇಕಾ? ಸಹಾಯಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ? ಸಾಲದಿಂದ ಬಿಡುಗಡೆಗಾಗಿ ಯಾರು ಸಹಾಯ ಮಾಡ್ತಾರಾ? ಎಲ್ಲಿ ನನಗೆ ಬಿಡುಗಡೆ ಆಗ್ತದಾ ಎಂದು ಎದುರು ನೋಡ್ತಾ ಇದ್ದೀರಾ? ಇವತ್ತು ನಿಮಗೆ ಸಹಾಯಕರು ದೇವರಾಗಿದ್ದಾರೆ, ಆತನೇ ನಿಮಗೆ ಸಹಾಯಕರಾಗಿದ್ದಾರೆ. ಕರ್ತರಿಗೆ ಸ್ತೋತ್ರ. ಕರ್ತನು ನಿಮಗೆ ಉಪಕಾರ ಮಾಡುತ್ತಾರೆ. ಇಬ್ರಿಯ ಗ್ರಂಥದಲ್ಲಿ, ಪತ್ರಿಕೆಯಲ್ಲಿ 13:6 ಆದದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಇವತ್ತು ನೀವು ಇದೇ ಮಾತನ್ನು ಧೈರ್ಯವಾಗಿ ಹೇಳಬಲ್ಲಿರಾ? ಇವತ್ತಿನ ವಾಕ್ಯ ಸಂದೇಶವನ್ನು ಕೇಳಿಸಿಕೊಂಡು ಅನೇಕ ದೇವಜನರು ಪ್ರಸಂಗಗಳನ್ನು ಮಾಡಿರ್ತಾರೆ. ನೀವು ಬೇರೆ ಬೇರೆ ವಾಕ್ಯಗಳನ್ನು ಕೇಳಿಸಿಕೊಂಡಿರಬಹುದು. ಆದರೆ ನಾನು ಹೇಳುತ್ತೇನೆ ಏನಂದರೆ, ನೀವು ಈ ಮಾತು ಹೇಳಲಿಕ್ಕೆ ಸಾಧ್ಯವಾಗ್ತದಾ? ಮನುಷ್ಯನು ನನಗೇನು ಮಾಡಲಿಕ್ಕೆ ಸಾಧ್ಯ? ಪರಿಸ್ಥಿತಿಗಳು ಏನು ಮಾಡಲಿಕ್ಕೆ ಸಾಧ್ಯ? ನನಗೆ ದೇವರು ಸಹಾಯಕನಾಗಿರುವಾಗ ನನಗೆ ನಾನು ಯಾರಿಗೆ ಭಯಪಡಬೇಕು? ನಾನು ಯಾವುದಕ್ಕೆ ಭಯಪಡಬೇಕು? ನೀವು ಯಾಕೆ ಭಯಪಡ್ತಾ ಇದ್ದೀರಾ? ನೀವು ಭಯಪಡಬೇಡ್ರಿ. ಯಾಕೆಂದರೆ ಮನುಷ್ಯನು ಏನು ಮಾಡಾನು, ಸೈತಾನು ನಿಮ್ಮನ್ನು ಏನು ಮಾಡ್ತಾನೆ, ಲೋಕವು ನಿಮ್ಮನ್ನು ಏನು ಮಾಡ್ತದೆ? ಯಾಕೆಂದರೆ ನಿಮ್ಮ ಸಹಾಯಕರು ದೇವರಾಗಿದ್ದಾರೆ. ಆದ್ದರಿಂದ ನಾವು ಭಯಪಡುವುದಿಲ್ಲ, ನಾವು ಧೈರ್ಯವಾಗಿ ಹೇಳಬಲ್ಲೆವು ಅಂತ ಹೇಳುತ್ತದಲ್ಲಿ ನಾವು ಧೈರ್ಯವಾಗಿ ಹೇಳುತ್ತೇವೆ ಎಂದು ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಕೀರ್ತನೆಗಳ ಗ್ರಂಥ 121 ಅದರ 1-2 ನಾವು ಆಗಾಗಲೇ ಓದಿದ ಹಾಗೆ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವೆಲ್ಲಿಂದ ಬರುವುದು? ನಿನ್ನಿಂದಲೇ ಬರುವುದಪ್ಪ. ನಾವು ಯೆಶಾಯ 41:10 ನಮಗೆ ಚೆನ್ನಾಗಿ ಗೊತ್ತಿರುವ ವಾಕ್ಯ ಅಲ್ಲಿ ಹೇಳುತ್ತದೆ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ. ದೇವರು ಹೇಳ್ತಾ ಇದ್ದಾರೆ, ನಾನು ಸಹಾಯ ಕೊಡುತ್ತೇನೆ, ಐ ವಿಲ್ ಎಲ್ಪ್ ಯು. ಹಲ್ಲೆಲೂಯ, ದೇವರು ಹೇಳ್ತಾ ಇದ್ದಾರೆ, ಐ ವಿಲ್ ಎಲ್ಪ್ ಯು, ದೇವರು ನಮಗೆ ಸಹಾಯ ಮಾಡ್ತಾರಂತೆ. ಕರ್ತರಿಗೆ ಸ್ತೋತ್ರ. ಆತನು ಮಾತು ಕೊಟ್ಟರೆ ಆತನು ಮಾತು ತಪ್ಪದೇ ಇರುವಂಥ ದೇವರಾಗಿದ್ದಾರೆ. ಆತನೆಂದಿಗೂ ಮಾತು ತಪ್ಪುವುದಿಲ್ಲ. ಕೀರ್ತನೆಗಳ ಗ್ರಂಥ 46:1 ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನೀವು ನಾನು ನೆನಪಿಟ್ಟುಕೊಳ್ಳಬೇಕು, ನಾವು ಎಂತಹ ಪರಿಸ್ಥಿತಿಯಲ್ಲಿ ಕೂಡ ನಾವು ಕರ್ತರನ್ನು ಮರೆಯಬಾರದು. ಆತನು ನಿಮಗೂ ನನಗೂ ಸಹಾಯಕನು. ಆತನು ಆಶ್ರಯ ದುರ್ಗವಾಗಿದ್ದಾರೆ, ಆತನು ನಮ್ಮನ್ನು ಆಧರಿಸುವವರಾಗಿದ್ದಾರೆ, ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕರಾಗಿದ್ದಾರೆ. ಈ ವಾಕ್ಯಗಳನ್ನೆಲ್ಲ ನೀವು ಓದುವಾಗ ಒಂದು ಮಾತು ನಿಮಗೆ ಅರ್ಥ ಆಗ್ತದೆ, ಎಲ್ ಏಜರ್ ಎಬೆನೇಜರ್, ನಾನು ನಿನ್ನ ಸಹಾಯಕನು, ಐ ಆಮ್ ಯುವರ್ ಗಾಡ್ ಹೂ ಕ್ಯಾನ್ ಹೆಲ್ಪ್ ಯು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ದೇವರ ಮೇಲೆ ಭರವಸೆ ಇಟ್ಟ ದೇವಜನರೇ, ಕರ್ತನಲ್ಲಿ ನಿರೀಕ್ಷೆ ಇಟ್ಟಂಥ ದೇವಜನರೇ, ಕರ್ತರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಕೀರ್ತನೆ 118:7 ನೋಡುತ್ತೇವೆ, ಯಹೋವನು ನನಗಿದ್ದಾನೆ, ಆತನೇ ನನಗೆ ಸಹಾಯಕನು, ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು ಎಂಬುದಾಗಿ. ನನಗೆ ಯಹೋವನೇ ನನಗಿದ್ದಾನೆ, ಆತನೇ ನನಗೆ ಸಹಾಯಕನು. ಇವತ್ತು ಯಾವತ್ತೂ ಕೂಡ ಯಾವ ವಿಷಯದಲ್ಲಿ ಇವತ್ತು ಈ ವರ್ಷದಲ್ಲಿ ಮರೆತು ಹೋಗಬೇಡ್ರಿ, ಭಯಪಡಬೇಡ್ರಿ, ಕಳವಳ ಪಡಬೇಡ್ರಿ. ಎಬೆನೇಜರಾದ ದೇವರು, ಎಲಿಯೇಜರಾದಂಥ ದೇವರು, ಸಹಾಯಕನಾದ ದೇವರು ನಿಮ್ಮ ಸಂಗಡ ಇರುವ ತನಕ ಸಮಯೋಚಿತವಾದ ಸಹಾಯವನ್ನು ಕರ್ತರು ನಿಮಗೆ ಕೊಡುತ್ತಾರೆ. ಅಂದರೆ
ಆನ್ ಟೈಮ್, ಸರಿಯಾದ ಸಮಯದಲ್ಲಿ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಹಾಗಾದರೆ ಈ ವರ್ಷವು ಆಶೀರ್ವಾದ ಭರಿತವಾಗಿರಲಿ, ಆನಂದಕರವಾಗಿರಲಿ, ಆತ್ಮೀಕವಾಗಿ ಉಜ್ಜೀವನಗೊಳ್ಳಲಿ ಎಂದು ಕರ್ತನಲ್ಲಿ ನಾವು ಮೊರೆ ಇಡೋಣವ, ಪ್ರಾರ್ಥನೆ ಮಾಡಿಕೊಳ್ಳೋಣವ, ಪ್ರಾರ್ಥಿಸೋಣ. ಹಾಲೆಲೂಯ ಜೀಸಸ್. ಪರಮ ತಂದೆಯಾದ ದೇವರೇ, ಈ ವರ್ಷದಲ್ಲಿ ನಾವು ಕಾಲಿಟ್ಟು ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ. ನೀವು ಕೊಟ್ಟ ಭರವಸೆಯ ಮಾತಿಗಾಗಿ ಸ್ತೋತ್ರ. ಆ ಮಾತು ಏನೆಂದರೆ, ನಾನೇ ನಿನ್ನ ಸಹಾಯಕನು, ಐ ಆಮ್ ಯುವರ್ ಹೆಲ್ಪರ್. ಅಪ್ಪ, ನಿಮ್ಮ ಆ ಭರವಸೆಯ ಮಾತಿಗಾಗಿ ಸ್ತೋತ್ರ ಮಾಡುತ್ತೇವೆ. ಇವತ್ತು ಎಲ್ಎಜರ್, ಎಬ್ನೆಜರ್ ಎಂಬ ಪದಗಳನ್ನು ಕೇಳಿಸಿಕೊಂಡೆವು. ಮೋಶೆ, ಸಮುವೇಲರು ಅವರು ಹೇಳಿದ್ದು, ದೇವರು ನಮ್ಮ ಸಹಾಯಕರು, ಯುದ್ಧ ಮಾಡಿ ಗೆಲ್ಲಲಿಕ್ಕೂ, ನಮ್ಮನ್ನು ಕಾಪಾಡಿ ರಕ್ಷಿಸಲಿಕ್ಕೂ, ಸಹಾಯ ಮಾಡಿ ನಮ್ಮನ್ನು ಸಂತೈಸಲಿಕ್ಕೂ, ಸಾಲ ಸಮಸ್ಯೆಗಳಿಂದ ಬಿಡಿಸಲಿಕ್ಕೂ ಶಕ್ತನಾದ ದೇವರು, ಸಮಯೋಚಿತವಾದ ಸಹಾಯವನ್ನು ಮಾಡಲಿಕ್ಕೆ ಯೋಗ್ಯನಾದ ದೇವರು, ಆತನು ನಮ್ಮ ಕರ್ತನು ಎಂದು ಹೇಳಿ ಭಕ್ತರು ಹೇಳಿದಂತೆ ನಾವು ಕೂಡ ಇವತ್ತು ನಿಮ್ಮ ಪಾದ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ತಂದೆ ದೇವ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು, ಯಾಕೆಂದರೆ ನೀವು ನಮಗೆ ಸಹಾಯಕರು. ಆಮೇನ್. ನಾವು ಮನುಷ್ಯರ ಮೇಲೋ, ರಥಬಲದ ಮೇಲೋ, ಅಪ ಅಧಿಕಾರಿಗಳ ಮೇಲೋ, ಹಣದ ಮೇಲೋ, ಕೆಲಸದ ಮೇಲೋ, ಆರೋಗ್ಯದ ಮೇಲೋ, ಶಕ್ತಿಯ ಮೇಲೋ, ವ್ಯಕ್ತಿಯ ಮೇಲೂ ಯಾವುದನ್ನು ನಾವು ಇಡುವುದಿಲ್ಲ. ಬದಲಾಗಿ ನಿಮ್ಮ ಮೇಲೆ ನಾವು ಭರವಸೆ ಇಡುತ್ತೇವಪ್ಪ, ಏಕೆಂದರೆ ನೀವು ಸಹಾಯ ಮಾಡಲಿಕ್ಕೆ ಶಕ್ತರಾದ ದೇವರು. ಈ ವರ್ಷ ನಾನು ಪ್ರಾರ್ಥನೆ ಮಾಡುತ್ತೇನೆ, ಈ ಚಾನಲಲ್ಲಿರುವ ಪ್ರತ್ಯೇಕವಾಗಿ ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಆಲಿಸುತ್ತಾ, ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ ಲೈವಲ್ಲಿಯೂ ಬೆಳಿಗ್ಗೆ ಡಿವೋಷನಲ್ಲಿಯೂ ಬರುತ್ತಿರುವಂಥ ಇವರನ್ನು, ಇವರ ಕುಟುಂಬವನ್ನು, ಇವರ ಮಕ್ಕಳನ್ನು, ಇವರ ಯವನಸ್ಥರನ್ನು, ಕುಟುಂಬದ ಯಜಮಾನರನ್ನು ಆಶೀರ್ವದಿಸು. ಇವರ ಹೋಗೋಣ ಬರೋಣಗಳನ್ನು ಆಶೀರ್ವದಿಸು. ಇವರ ಅನ್ನಪಾನಗಳನ್ನು ಆಶೀರ್ವದಿಸು. ಇವರ ಆಲೋಚನೆಗಳನ್ನು ಆಶೀರ್ವದಿಸು. ಇವರು ಮಾಡುತ್ತಿರುವ ಬಿಸ್ನೆಸ್, ಇವರು ಮಾಡುತ್ತಿರುವ ವ್ಯವಸಾಯ, ಇವರು ಮಾಡುವ ಪ್ರಯಾಣ ಎಲ್ಲವನ್ನು ಅನುಗ್ರಹಿಸು. ಏಸು ನಾಮದಲ್ಲಿ ಕೊರತೆಗಳೆಲ್ಲವೂ ನೀಗಿಸಲ್ಪಡಲಿ. ಏಸುವೆ, ನೀವು ಯೆಹೋವ ರಾಫ್ ಆಗಿದ್ದು, ಆರೋಗ್ಯದಾಯಕನಾಗಿದ್ದು, ಶರೀರದ ಎಲ್ಲ ಬಲಹೀನತೆಗಳನ್ನು ಯೇಸುವಿನ ನಾಮದಲ್ಲಿ ತೆಗೆದುಬಿಡು. ತಲೆಯಿಂದ ಪಾದದವರೆಗೂ ನಿನ್ನ ಅಭಿಷೇಕವನ್ನು ಇವರಿಗೆ ದಯಪಾಲಿಸಿಕೊಡು. ಕೇವಲ ಒಂದು ದಿವಸ ಮಾತ್ರವಲ್ಲದೆ ದೇವ, ಈ ವರ್ಷದ ಎಲ್ಲ ದಿವಸಗಳಲ್ಲಿ ನೀನು ಇವರ ಸಹಾಯಕನಾಗಿರಬೇಕೆಂದು ನಾನು ನಿಮ್ಮಲ್ಲಿ ಮೊರೆ ಇಡುತ್ತೇನಪ್ಪ. ಹೌದು ದೇವರೇ, ನೀನು ಸಹಾಯಕನಾಗಿದ್ದರೆ ನಾವು ಯಾವ ಶತ್ರುಗೂ, ಯಾವ ಸಮಸ್ಯೆಗೂ, ಯಾವ ಸಾಲಕ್ಕೂ, ಯಾವ ಸಮಸ್ಯೆಗೂ, ಸಂಕಟಕ್ಕೂ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೀವು ನಮ್ಮ ಸಂಗಡ ಇರುತ್ತೀರಿ. ಅಪ್ಪ, ಈ ಮಾತನ್ನು ಪ್ರಾರ್ಥಿಸಿ, ಅಪ್ಪ ನನಗೆ ಸಹಾಯಕನಾಗಿರು ದೇವರೇ, ನನಗೆ ನೀನು ಸಹಾಯ ಮಾಡಯ್ಯ ಎಂದು ಬೇಡುತ್ತಿರುವಂಥ ಈ ಸಹೋದರಿ ಸಹೋದರನನ್ನು ಅನುಗ್ರಹಿಸಪ್ಪ. ಯಾರು ಪ್ರಾರ್ಥಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ, ಯಾಕೆ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ಇವರನ್ನು, ಇವರ ಕುಟುಂಬವನ್ನು ಅನುಗ್ರಹ ಮಾಡಿ ಅತಿಶಯವಾಗಿ ಒಂದೊಂದು ದಿವಸ ನೀವು ಕರ ಹಿಡಿದು ನಡೆಸಬೇಕೆಂದು, ಒಳ್ಳೆಯ ಸುಭಿಕ್ಷವಾದ ಸಂತೋಷಕರವಾದ ಸಮಾಧಾನದ ವರ್ಷವನ್ನು ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಶಲೋಮ್, ಪ್ರೈಸ್ ದಿ ಲಾರ್ಡ್.